ಚಾರವ್ರ ನಿತ್ಕೋರಿ ನಿತ್ಕೋರಿ ಅಯ್ಯಯ್ಯ ಏನಪ್ಪ ಹಣಿ ಬೇನಿ ಕೈ ಬೇನಿ ಎಲ್ಲ ಕಮ್ಮಿ ಆಗೈತಾ? ಅಡ್ಡಿಲ್ಲ ಕಣ. ಆರಾಮದ್ರಿ? ಹಾ ಪರವಾಗಿಲ್ಲ. ಅಲ್ಲಪ್ಪ ಏನೋ ಕುಲ್ಕುಲ್ ಮಾಡ್ಕೊಂಡು ನಕ್ಕೊಂತ ಇಲ್ಲ ಹೊಂಟಂಗ್ ಐತಿ. ಹಾ ನಾವು ಬ್ಯಾಂಕ್ ಹತ್ರ ಹೋಗ್ತಿದೀವಿ, ಜಾನು ಒಂದ್ ಕಾರ್ ತಗೋತಾ ಇದಾರೆ. ಕಾರ್ ಸಾಲ ತಗೊಳಕತ್ತೀರಿ? ಹೌದು, ಫೋರ್ ವೀಲರ್ಸ್ ಇದ್ರೆ ಆಕ್ಸಿಡೆಂಟ್ಸ್ ಕಮ್ಮಿ. ಕರೆಕ್ಟ್ ಟೈಮ್ ಸಿಕ್ಕಿರ್ ನೋಡ್ರಿ ನೀವು, ನಾವು ಕಾರ್ ವಿಚಾರಕ್ಕ ಹೊಂಟಿದ್ವಿ. ಓಹೋ, ಇನ್ನೊಂದ್ ಕಾರ್ ತಗೊಂತ ಇರೇನಾ? ಕಾರ್ ತಗೊಳಕ್ಕಲ್ರಿ, ದಾನ ಮಾಡಕ. ಕಾರ್ ದಾನನಾ? ಯಾರ್ಗೋ ಯಾಕೋ? ಅದು ನಮ್ಮ ಅತ್ತಿಗೆ ಮೈಯಾಗ ಆರಾಮ ಇದ್ದಿಲ್ರಿ, ನಮ್ಮ ಅತ್ತಿಗೆ ಏನ್ರ ಆರಾಮ ಆದ್ರ ಕಾರ್ ದಾನ ಮಾಡ್ತೀನಿ ಅಂತ ಹರಕೆ ಓದ್ಕೊಂಡಿದ್ದೆ, ಈಗ ಆರಾಮಾಗ್ಯಾರ್ರಿ. ಆಹಾ, ನೋಡಿದ್ರ ಜಾನು ಎಷ್ಟು ಒಳ್ಳೆಯವ್ರು ಇವರು, ಅವ್ರ ಅತ್ತೆಗೆ ಹುಷಾರಿಲ್ಲ ಅಂತ ಕಾರ್ ದಾನ ಮಾಡ್ತೀನಿ ಅಂತ ಹರಕೆ ಹೊತ್ತಿದ್ದಾರೆ. ನೀವು ಇದ್ದೀರಾ, ಯಾವತ್ತೂ ಆ ಥರ ಎಲ್ಲ ಅನ್ಕೊಂಡಿಲ್ಲ. ಅಮ್ಮ ಏ, ನಾನು ಹರಕೆ ಹೊರಕ್ಕೆ ಏನಾಗಿದೆ ನಿಮ್ಮ ಅಮ್ಮನಿಗೆ? ಒಳ್ಳೆ ಕ್ವಾರಿ ಬಂಡೆ ಥರ ಇಲ್ವಾ? ಚೆನ್ನಾಗಿ ಬೇಕಿದ್ರೆ ಅವರು ಮಲ್ಕೊಂಡು ಮೇಲೆ ಉಸಿರು ಬಿಡಲಿ, ಇಲ್ಲಾಂದ್ರೆ ಸಾಯೋ ಪರಿಸ್ಥಿತಿ ಬರಲಿ, ನಾನು ಹರಕೆ ಹೊರ್ತೀನಪ್ಪ. ಏನು ಮಾತಾಡ್ತಾ ಇದ್ರಿ? ಇನ್ನೇನು, ಯಾರಾದರೂ ಒಳ್ಳೆಯರಿದ್ರಿ ಹೇಳ್ರಿ, ಬಡವರಾದ್ರೂ ಇನ್ನೂ ಒಳ್ಳೆಯದು, ನಾವು ಕಾರ್ ದಾನ ಮಾಡ್ತೀವಿ. ಅಲ್ಲ, ಕೈಯಲ್ಲಿ ಬೆಣ್ಣೆನ ಇಟ್ಕೊಂಡು ತುಪ್ಪಕ್ಕೆ ಹುಡುಕ್ತಿದ್ದೀರಾ ಅನ್ನೋ ಥರ ಆಯಿತು. ಎದುರುಗಡೆ ನಾವೇ ಇದೀವಲ್ಲ, ನಮಗೆ ಕಾರ್ ದಾನ ಮಾಡ್ಬೋದಲ್ಲ. ಕರೆಕ್ಟು ರೀ, ನಾವು ಕಾರ್ನ ಇವ್ರಿಗೆ ಕೊಟ್ಬಿಡೋಣ, ಪಾಪ ನಮ್ಮ ಪುಂಡಾಚಾರು ಬ್ಯಾಂಕ್ ಆಗಿದ್ದಕ್ಕೆ ಸಾಲ ಮಾಡಬೇಕು. ತಲೆ ಬಹಳ ಚಂದ ಐತ್ ಬಿಡ ನಿಂದು. ಏ ಇಲ್ಲಪ್ಪ, ಏ ನಾನು ಒಪ್ಪಲ್ಲ, ದಾನವಾಗಿ ಕಾರ್ನ ಪಡೆಯೋದು ಏನು ನಮ್ಮ ಚೆನ್ನಾಗಿರುತ್ತೆ? ಅಲ್ಲಪ್ಪ, ನಾವು ನಿಮಗೆ ದಾನ ಮಾಡಿದ್ರೆ ನಮ್ಮ ಕಣ್ಣಿದ್ರಿಗೆ ಕಾರ್ ಅಡ್ಡಾಡ್ದಂಗೆ ಆಕತ್ತಿ, ನಮಗೇನ್ರಿ ಅರ್ಜೆಂಟಿಗೆ ಬೇಕಾದ್ರೆ ಅಲ್ಲ ನೀವು ಕೊಡಲ್ಲ ಅಂತೀರ ನೀವೇನು? ಏನ್ರಿ ಚಾರ್ ಅವ್ರೆ, ಕೊಡ್ತೀರ ಹೌದಲ್ಲ? ನಂದವ್ರು ಹೇಳ್ತಿರೋದು ಕರೆಕ್ಟ್. ಹಾಗಿದ್ರೆ ಓಕೆ, ಅಲ್ಲ ಸುಮ್ಮ ಸುಮ್ಮನೆ ತೊಗೊಳಕ್ಕೆ ನಮಗೂ ಸಂಕೋಚ ಆಗತ್ತಲ್ವಾ? ಸರಿ ಬಾ, ಕಾರ್ ಕೊಡ್ತೇನೆ, ಸಣ್ಣ ಪುಟ್ಟ ರಿಪೇರಿ ಐತೆ, ಅದೊಂದು ಚೂರು ರಿಪೇರಿ ಮಾಡಿಸ್ಕೊಂಡ್ಬಿಟ್ರೆ ಸ್ವಂತ ನಿಂದ ಕಾರ್ ಬರ್ ಬರೀ ಒಂಬರ್ರಿ. ಪಾಪಣ್ಣ ಕಾರ್ ತಗೊಂಡ್ಬರ್ತೀನಿ ಅಂತ ಹೋದವನು ಇನ್ನೂ ಬರ್ಲಿಲ್ವಲ್ಲ, ಇಷ್ಟೊತ್ತಿಗೆ ಕಾರ್ ಓಡಿಸ್ಕೊಂಡು ಬರ್ಬೇಕಿತ್ತು ಅವನು. ಹುಡುಗಿನ ಓಡಿಸೋದು ತುಂಬಾ ಸುಲಭ, ಆದ್ರೆ ಕಾರ್ ಓಡಿಸೋದಿದೆಯಲ್ಲ ಬಹಳ ಕಷ್ಟ. ಕಾರ್ ನೆಟ್ಟು ಓಡಿಸಿಲ್ಲ ಅಂದ್ರೆ ಗಾಡೆ ಕಾರ್ ಹತ್ರ ಬಂದು ದರ್ಶನ ಕೊಡ್ತಾನೆ. ಶ್ರೀಹರಿ, ನಮ್ ಭಾವನ್ ಬಗ್ಗೆ ಏನೇನೋ ಮಾತಾಡಿದ್ರೆ ನಾನ್ ಸುಮ್ಮನಿರಲ್ಲ. ಏ ತಮಾಷೆಗೆ ಹೇಳ್ದೆ ಕೃಷ್ಣ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಇವತ್ತು ಕಾರ್ ತಗೊಂಡಿದ್ದ ಖುಷಿಗೆ 5-star ಹೋಟ್ಲಲ್ಲಿ ಪಾರ್ಟಿ ಅರೇಂಜ್ ಮಾಡಕ್ಕೆ ಹೋಗಿದ್ದಾನೆ ಪಾಪಣ್ಣ. ಅಷ್ಟೇ ಅಲ್ಲ ಕಣೆ, ಇಡೀ ಫ್ಯಾಮಿಲಿನ ಅವ್ನು ತಗೊಂಡಿರೋ ಹೊಸ ಕಾರಲ್ಲಿ ಮೈಸೂರು ಕರ್ಕೊಂಡು ಹೋಗಕ್ಕೆ ಕಾರ್ನ ಫುಲ್ ರಿಪೇರಿ ಮಾಡಿಸಿ ಟ್ಯಾಂಕ್ ತುಂಬಾ ಪೆಟ್ರೋಲ್ ಹಾಕ್ಸ್ಕೊಂಡ್ಬರ್ತೀನಿ ಅಂದ. ನ್ಯೂ ಕಾರ್ನ ಯಾಕೆ ರಿಪೇರಿ ಮಾಡಿಸ್ಬೇಕು? ಹೇ ನನಗೂ ಅದೇ ಡೌಟ್ ಆಯ್ತು ಕಣೆ, ಫೋನಲ್ಲಿ ಅವನು ಕಾರ್ನ ರಿಪೇರಿ ಮಾಡಿಸ್ಕೊಂಡ್ಬರ್ತೀನಿ ಅಂದ. ಹೊಸ ಕಾರ್ ಏನ್ ರಿಪೇರಿ ಮಾಡಿಸ್ತಾನೆ? ಬಂದ್ಮೇಲೆ ನೋಡೋಣ, ಇರೋ ಗೊತ್ತಾಗತ್ತೆ. ಕಾರ್ ಬಂತು, ಕಾರ್ ಬಂತು, ಕಾರ್ ಬಂತು. ವಾ ವಾ ವಾ, ಸ್ಟಾಪ್ ಬಾವಾ. ಹಾಯ್, ಕಾರ್ಗಿಂತ ಸ್ವೀಟ್ ಸೂಪರ್ ಆಗಿದೆ ಅಕ್ಕ. ಖುಷಿನಾ? ಏ ಬಹಳ ಖುಷಿ ಏನಪ್ಪ. ಆಹಾ, ವೆರಿ ಗುಡ್, ವೆರಿ ಗುಡ್, ಬಹಳ ಒಳ್ಳೆಯವ್ರಿಗೆ ಕಾರ್ ದಾನ ಮಾಡಿವಿ ನಾವು. ದಾನನಾ? ಇವರು ಕಾರ್ ಪರ್ಚೇಸ್ ಮಾಡಕ್ ಹೊಂಟಿದ್ರ, ನಾವು ಕಾರ್ ದಾನ ಮಾಡಕ್ ಹೊಂಟಿದ್ವಿ, ಅವ್ರು ಇವ್ರಿಗೆ ಯಾಕೆ ಕೊಡೋದು ಅಂತ ಹೇಳಿ ಇವ್ರಿಗೆ ಕೊಟ್ಬಿಟ್ವಿ. ನಾನು ಅದೇ ಅನ್ಕೋತಿದ್ದೆ, ಈ ಕಾರ್ ಎಲ್ಲೋ ನೋಡ್ದಾಗಿದೆ ಅಂತ. ನೀವು ಓಡಿಸ್ತಾ ಇದ್ ಕಾರ್ ತಾನೇ ಇದು? ಸೆಕೆಂಡ್ ಹ್ಯಾಂಡ್. ಬಹಳ ಚೆನ್ನಾಗಿ ಇಟ್ಕೊಂಡಿರಿ ಕಾರ್ ನೀವು. ಹ್ಞೂ ಕಣ, 35,000 ರೂಪಾಯಿ ಆಯ್ತು. ಈಗ ನೋಡು, ಹೊಸ ಗಾಡಿ ತರ ಇಲ್ಲ, ಅದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದೀವಿ, ನಾಳೆ ಬೆಳಗ್ಗೆನೆ ಹೊರಟ್ರೆ ಬೇಗ ಬಂದ್ಬಿಡ್ಬೋದು ಅಂತ. ಚಲೋ ಆಯ್ತಲ್ಲ, ಹಂಗ ಮಾಡ್ರಿ, ಫಸ್ಟ್ ಟ್ರಿಪ್ ದೇವ್ರಿಗೆ ಹೋದ್ರೆ ಬಹಳ ಒಳ್ಳೇದಂತ. ಹೌದೌದು, ಸರಿ ಬರೋಣ. ಥ್ಯಾಂಕ್ಸ್ ಕಣ, ನಂದು ಒಂದ್ ಸೆಕೆಂಡ್. ಹ್ಯಾಪಿ ಜರ್ನಿ. ತುಂಬಾ ಚೆನ್ನಾಗಿದೆ ಕಾರು. ಸ್ಕಿಮ್ಸ್ ಇರ್ತಾರೆ ಸ್ವಲ್ಪ ನೋಡ್ಕೊಂಡು ನೋಡ್ಸ. ಇಲ್ಲ ಇಲ್ಲ, ಕತ್ರಿ ಕೆಂಚ ಅಂತ ತುಂಬಾ ದೊಡ್ಡ ರೂಢಿ ಕಣು, ನಾವೇ ಗುದ್ದಿದ್ದು ಅಂತ ಗೊತ್ತಾದ್ರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ. ಫಸ್ಟ್ ನಡಿ ನಡಿ, ಅವ್ನು ನೋಡ್ಕೊಂಡು ಬಂದ್ಬಿಡ್ತೀನಿ. ನೋಡ್ತಿದ್ದಾನೋ ನಮ್ಮನ್ನ, ಸ್ಟಾರ್ಟ್ ಮಾಡೋಣ. ಯಾವನವನು ಕಣ್ ಕಾಣಲ್ವ ನಿನ್ಗೆ? ಸರ್ ಸಾರಿ. ಯಾವನವನು ನಿಲ್ಸ. ಏಯ್, ಈ ಕತ್ರಿ ಕೆಂಚಿಂಗ್ ಡಿಕ್ಕಿ ಹೊಡೆದು ಗಾಡಿ ನಿಲ್ಲಿಸ್ತಾನೆ ಹೋಗ್ತಾ ಇದ್ರು. ಹೋಗಿ ಹೋಗಿ, ಅದೆಷ್ಟು ದೂರ ಹೋಗ್ತೀರಾ ಹೋಗಿ. ನಿಮ್ಮ ಅಡ್ರೆಸ್ ಹುಡುಕೋದು ನನಗೆ ದೊಡ್ಡ ವಿಷಯ ಅಲ್ಲ, 2953 ಅಲ್ಲ. ನನ್ ಫೋಟೋ ಫ್ರೇಮ್ಗೆ ಒಳ್ಳೆ ಜಾಗ ನೋಡ್ತಾ ಇದೀನಮ್ಮ, ಎರಡು ಮೊಳೆ ಹಾಕ್ಬಿಟ್ಟು ನನ್ ಫೋಟೋ ಫ್ರೇಮ್ ತಗ್ಲಾಕ್ಬಿಡು. ಒಂದು ಫೋಟೋಗೆ ಇನ್ನೊಂದು ಹಾರಕ್ಕೆ. ಸರಿ, ವೈಫ್ ಬಂದಿದೆ, ಮಾತಾಡ್ಬಿಡಕಣೋ ಬಾವಾ. ಅದೇನಾಯ್ತು ಅಂತ ಹೇಳಿದ್ರು, ಸುಮ್ಮನೆ ಭಯ ಆಗ್ತಾ ಇದೆ. ಅಯ್ಯ, ಇರೋ ವಿಷಯನ ತಾನೆ ಪಾಪಣ್ಣನು ಹೇಳ್ತಾ ಇರೋದು. ಪಾಪಣ್ಣ ಕತ್ರಿ ಕೆಂಚ ಅನ್ನೋ ದೊಡ್ಡ ರೌಡಿಗೆ ಕಾರಲ್ಲಿ ಗುದ್ಬಿಟ್ಟ. ಆ ರೌಡಿ ಇವಾಗ ಸುಮ್ಮನಿರ್ತಾನ, ಮನೆ ಹುಡ್ಕೊಂಡು ಬಂದೇ ಬರ್ತಾನೆ. ಪಾಪಣ್ಣನ ಹಿಡ್ಕೊಂಡು ಕಚ್ಚ 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 ಅಂತ ಕತ್ತರಿಸಾಕ್ತಾನೆ. ಪಾಪಣ್ಣ ಸಾಯೋದಿನ ಇನ್ನು ದೂರ ಉಳಿದಿಲ್ಲ.
ಶೇ ಬಾಯ್ಗೆ ಬಂದಿದ್ದೆ ಮಾತಾಡ್ಬೇಡ, ಏನಾಯ್ತು ಅಂತ ಹೇಳಿ. ಇಲ್ಲ, ಅವ್ನ ಹೇಳ್ತಿರತ್ತೆ ನಿಜಾಮ. ನೀನು ಅವ್ನ ಕೆಲಸ ಮಾಡು, ಪುರೋಹಿತರು ಹೇಳ್ಬಿಡು, ನಾನು ಇದ್ದಾಗಲೇ ಒಡೆ ತಿನ್ಕೊಂಡು ಹೊಟ್ಟೋಗ್ತೀನಿ. ಈ ತರ ಸೆಲ್ಫ್ ಸರ್ವಿಸ್ ಪಿಂಡ ನೋಡೋ ಬಗ್ಗೆ ಯಾರಿಗುಂಟು ಯಾರಿಗಿಲ್ಲ. ಅದಕ್ಕೆ ಇವಾಗ ಆಕ್ಸಿಡೆಂಟ್ ಅಂತೂ ಆಗೋಗಿದೆ, ಯಾರು ಏನ್ ಮಾಡಕ್ಕಾಗುತ್ತೆ? ಆ ರೋಡ್ ಇವಾಗ ಒಂದ್ ದೊಡ್ಡ ಲಾಂಗ್ ತಗೊಂಡ್ ನಮ್ಮ ಮನೆಗೆ ಬಂದ್ರೆ ಸಾಕ್ಷಾತ್ ಯಮನಂಗೆ ಬರ್ತಾನೆ, ಏನ್ ಮಾಡ್ತೀರಾ? ಅದಕ್ಕೆ ಆ ರೌಡಿ ಇವಾಗ ಫುಲ್ ಮರ್ಡರ್ ಮಾಡೋದನ್ನ ನಿಲ್ಸ್ಬಿಟ್ಟಿದ್ದಾನೆ, ಫಾಸಿ ಶಿಕ್ಷೆ ಆಗುತ್ತೆ ಅಂತ. ಬರೀ ಹಾಫ್ ಮರ್ಡರ್ ಮಾತ್ರ ಮಾಡೋದು, ಒಂದ್ ಕೈ ಒಂದ್ ಕಾಲು ಎತ್ತದ ಅಂದ್ರೆ ಏನ್ ಮಾಡೋದು? ಏನು ಒಂದ್ ಕೈ ಒಂದ್ ಕಾಲ, ಅಯ್ಯೋ ಹೋದ್ರೆ ಏನ್ ಮಾಡೋದು? ಅಷ್ಟೇ ಅಯ್ಯ ಅಮ್ಮಯ್ಯ, ಧರ್ಮನೇ ತಾಯಿ ತಂದೆ, ಕಾಸಂದ ನೀಡೋ ಶಿವನೇ ಅಂತ ಕುಂಡ್ಕೊಂಡು ರೋಡ್ ರೋಡಲ್ಲಿ ಭಿಕ್ಷೆ ಎತ್ತಬೇಕಷ್ಟೇ. ಶ್ರೀಹರಿ ತೆಗೆದು ಬಾರಿಸ್ಬಿಡ್ತೀನಿ, ನಿಮ್ಮ ಅಣ್ಣನೇ ಭಿಕ್ಷುಕ ಆಗು ಅಂತ ಹೇಳ್ತಿದ್ಯಾ, ನಾಚಿಕೆ ಆಗಲ್ವಾ ನಿಂಗೆ? ಕಾರ್ ತಗೋಬೇಕಾದ್ರೆ ಹಾಗೆ ಅನಿಸ್ತಿಲ್ವಾ ನಿಮ್ಗೆ? ಮಾತಾಡ ನೀನು. ಏಯ್ ತೆಗಿಯೋ ಬಾಗ್ಲು, ಯಾವನ ಕಾರು ರಾಜೀವಪ್ಪ ರಾವಣನ್ ಕಿಲ್ ಮಾಡಿದ್ರಲ್ಲ ರಾಮಚಂದ್ರ ಅವ್ರ ರಿಲೇಟಿವ್. ಅಷ್ಟೇ ಅಲ್ಲಮ್ಮ, ಪಾಂಡು ನನಗೂ ಈ ಬಿಂದಿಗೆಯಿಂದ ರಿಲೇಷನ್. ಸ್ವೀಟು ನೀನ್ ಯಾಕೆ ಈ ಬಿಂದಿಗೆ ಆಚಾಡಕ್ ಹೋದೆ? ಇದು ರಾಜೀವಪ್ಪನವ್ರ ಪ್ರಾಬ್ಲಮ್ ಅಲ್ಲ, ಬಿಂದಿಗೆ ಪ್ರಾಬ್ಲಮ್. ನೋಡಿ ಬಿಂದಿಗೆ ತಂದು ಕೊಟ್ಟಿದ್ದಕ್ಕೆ ಸ್ವಲ್ಪ ದುಡ್ಡು ಕೊಡ್ತೀವಿ, ತಗೊಂಡು ಹೊರಡಿ. ಅಯ್ಯೋ ರಾಮಚಂದ್ರ, ನನ್ ಮನೆ ನಾನಿದ್ರೆ ಆಚೆ ಕಳ್ಸಕ್ ನೀನಾರ ಹೆಂಗ್ ಕಳಿಸ್ತೀಯ ನನ್ನ? ಬೇರೆ ಸಕ್ಕರೆ ಬಿಟ್ಟು ಬೇರೆ ಏನು ಹಾಕ್ಬಾರ್ದು ಗೊತ್ತಾಯ್ತಾ? ಯಾಕೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನಂಗೆ ಚೆನ್ನಾಗಿ ಗೊತ್ತಿದ್ದಮ್ಮ. ಆಮೇಲೆ ನೀ ಬೇರೆ ಏನಾದ್ರು ಹಾಕಿದ್ರೆ ಪೋಸ್ಟ್ ಮಾರ್ಟಮ್ ನಲ್ಲಿ ಎಲ್ಲರವ್ರು ಗೊತ್ತಾಗುತ್ತೆ. ಹಾ ಹುಷಾರು. ಕುಂದಾಪುರ ದೊಡ್ಡವ್ರು ತಿಂಗಿ ಸತ್ತೋಗ್ಬಿಟ್ಟು ಇಲ್ಲದೆ ಬಂದ್ಬಿಡಿದ್ರಪ್ಪ. ಎಂತ ಒಳ್ಳೆ ಕನ್ಸ್ ಕಂಡಿದ್ಯಾ? ಚಾರು ಏನಾಯ್ತಮ್ಮ, ಅಯ್ಯೋ ಕೈ ಮುಗಿತೀನಮ್ಮ, ಖಾಲಿ ಮಾತ್ರ ಬಿಡ್ಬೇಡ. ಏನಾಯ್ತು? ರಾಜೀವಪ್ಪ ಅವರು ಏನೋ ಇಷ್ಟೊತ್ತಾದ್ರು ಬಂದಿಲ್ವಲ್ಲ ಮನೆಗೆ ಪಾಪ, ಅದಕ್ಕೋಸ್ಕರ ಏನೋ ಟೆನ್ಷನ್ ಮಾಡ್ಕೊಂಡು ಕೆಟ್ಟ ಕನ್ಸ್ ಕಂಡಿಯಲ್ಲ ಅಷ್ಟೇ. ಅಯ್ಯ ಏನು ಆಗೋದಿಲ್ಲ ಕಣಮ್ಮ, ನೀನ್ ನೆಮ್ಮದಿಯಾ ಮಲ್ಕೋ, ಆ ರಾಜೀವಪ್ಪನವ್ರಿಗೆ ನಾನ್ ವೇಟ್ ಮಾಡ್ತೀನಿ ಮಲ್ಕೋ. ಅಲ್ಲಪ್ಪ ಆದ್ರೆ ಅದು ಹೇಳಿದ್ನಲ್ಲ, ನೀವೇನು ಯೋಚನೆ ಮಾಡ್ಬಿಡಿ ಅಂತ. ಮಲ್ಕೊಳ್ಳಿ ಮಲ್ಕೊಳ್ಳಿ ನೆಮ್ಮದಿಯಾ ಮಲ್ಕೊಳ್ಳಿ. ಹೋದ ವರ್ಷ ಇದೇನೋ ಬಂದಿತ್ತು, ಅದು ಬಿಟ್ರೆ ಇವಾಗ್ಲೇ ಬಂದಿದ್ದೇನೋ. ನೋಡ ಬಾ ಆಸ್ಪತ್ರೆ ಹುಡುಕೋಣ ಬಾ ಈಗಲೇ. ಪರವಾಗಿಲ್ಲ ಪರವಾಗಿಲ್ಲ, ಈ ಸ್ವಲ್ಪ ಕಡಿಮೆ ಆಗಿದೆ, ನಾಳೆ ಬೆಳಿಗ್ಗೆ ನಾನೇ ಹಾಸ್ಪಿಟ್ಲಿಗೆ ಹೋಗ್ಬರ್ತೀನಿ, ಯಾರನ್ನೇ ಎಬ್ಬಿಸ್ಬೇಡಿ. ಅಯ್ಯೋ ಮನೆಯವ್ನ ಯಾಕಪ್ಪ ಎಬ್ಬಿಸ್ಬೇಕು? ನಾನು ಇವಾಗ ಯಾಕ ನಡಿ ಹೋಗೋಣ. ಪರವಾಗಿಲ್ಲ ಪರವಾಗಿಲ್ಲ ಹೋಗದೆ ಮೇಡಮ್, ನಾನೇ ಹೋಗ್ತೀನಿ. ಹಾರ್ಟ್ ವಿಷಯದಲ್ಲಿ ಹಾಗೆಲ್ಲ ನಿರ್ಲಕ್ಷ್ಯ ಮಾಡಬಾರ್ದು, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ. ನೋ ನೋ ನೋ, ನಾನು ಒಪ್ಪಲ್ಲಪ್ಪ ಇದಕ್ಕೆ. ನೀನು ಸುಮ್ಮನೆ ನಡೆಯಬಾರ್ದು. ಅಯ್ಯೋ ನೀನು ಸುಮ್ಮನೆ, ನಾನು ನಿಮ್ಮ ನಾನು ಕರ್ಕೊಂಡು ಹೋಗ್ತೀನಿ. ಏನಪ್ಪ ನನಗೆ ಪರವಾಗಿಲ್ಲ. ಹಲೋ, ಹಾ ಹೌದು ಚಾರುಲತಾನೆ ಹೇಳಿ.